ನಮಸ್ಕಾರ ಎಲ್ಲರಿಗೂ, ಹಳ್ಳಿ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೈತ್ರ. ಈ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿ ಪಲ್ಯ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಬೆಂಡೆಕಾಯಿನ ಕ್ಲೀನಾಗಿ ನೀರಲ್ಲಿ ತೊಳ್ಕೊಳ್ಳಿ. ಅದಾದ ನಂತರ ಬೆಂಡೆಕಾಯಿನ ಸ್ಲೈಸ್ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಾಗತ್ತೆ. ಒಂದೊಂದಾಗಿ ಹೆಚ್ಚುತ್ತಾ ಹೋದರೆ ಟೈಮ್ ಸಾಕಾಗಲ್ಲ, ಹಾಗಾಗಿ ಮೂರರಿಂದ ನಾಲ್ಕನೇ ರೀತಿ ಜೋಡಿಸ್ಕೊಂಡು ಒಂದೇ ಬಾರಿ ಹೆಚ್ಚೋದ್ರಿಂದ ನಿಮಗೆ ಟೈಮು ಉಳಿಯುತ್ತೆ ಮತ್ತು ಬೇಗನೂ ಕೆಲಸ ಆಗುತ್ತೆ. ಹಾಗಾಗಿ ಬೆಂಡೆಕಾಯಿನ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ಊಟದ ಜೊತೆ ಅಥವಾ ಸೈಡ್ಸಾಗಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸಣ್ಣದಾಗಿ ಹೆಚ್ಚಿ ಆದಮೇಲೆ ಅದನ್ನು ಒಂದು ಬಾಣಲಿಗೆ ತಗೊಳ್ಳಿ. ಬಾಣಲಿ ತೆಗೆದಿಟ್ಕೊಂಡಾದ್ಮೇಲೆ ಸ್ಟವ್ ಹಚ್ಚಿ ಅದ್ರಮೇಲೆ ಬಾಣಲಿ ಇಟ್ಟು ಬೆಂಡೆಕಾಯಿನ ಫ್ರೈ ಮಾಡ್ತಾ ಹೋಗಿ ಒಂದೆರಡು ನಿಮಿಷ ಕ್ಲೀನಾಗಿ ಡ್ರೈ ರೋಸ್ಟ್ ಆಗೋ ತನಕ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡ್ತಾ ಮಾಡ್ತಾ ಅದರಲ್ಲಿ ಅಂಟು ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಬಂದು ಅಂಟು ಕ್ಲೀನಾಗಿ ಡ್ರೈ ಆಗೋ ತನಕನೂ ರೋಸ್ಟ್ ಮಾಡಿ ಅದ್ರ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾ ಹೋಗಿ, ಫ್ರೈ ಮಾಡಿದ ನಂತರ ಡ್ರೈ ಆಗಿ ಉದ್ರುದ್ರ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಒಗ್ಗರಣೆಗೆ ಬೇಕಾಗಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹೆಚ್ಕೋಬೇಕು, ಹೆಚ್ಕೊಳ್ಳೋಣ. ಈ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಬದಲು ಖಾರದ ಪೌಡ್ರನ್ನ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಣ್ಣ ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರದ ಪುಡಿನೇ ನಾನು ಯೂಸ್ ಮಾಡೋದು, ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋಲ್ಲ. ನಿಮಗೆ ಬೇಕಾದರೆ ನೀವು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ನೋಡಿಲ್ಲಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಗಲೇ ಈಗ ಫ್ರೈ ಇದು ರೋಸ್ಟ್ ಆಗಿದೆ. ಇನ್ನೊಂದು ಕಡೆ ಅದೇ ಬಾಣಲಿಲಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗೋ ತನಕ ರೋಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ರೋಸ್ಟ್ ಮಾಡಿಟ್ಟಿರೋ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಬೆಂಡೆಕಾಯಿ ಹಾಕ್ಕೊಂಡು ಒಂದೆರಡು ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಒಂದೆರಡು ನಿಮಿಷ ಕ್ಲೀನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಮಸಾಲೆ ಪುಡಿಯನ್ನು ಹಾಕ್ಕೊಳ್ಳೋಣ. ಅರಶಿನ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಒಂದು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಫೈನಲಾಗಿ ಆ್ಯಡ್ ಮಾಡಿದರೆ ರುಚಿಕರವಾದಂಥ ಬೆಂಡೆಕಾಯಿ ಪಲ್ಯ ರೆಡಿಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಮನೇಲಿ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.